ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನಿನ್ನೆ ವೀಡಿಯೋ ನೋಡಿದ್ರಲ್ಲ ಯಾವಾಗ ಯಾವಾಗ ವೆಯ್ಟ್ ತೋರಿಸ್ತೀರಾ ಯಾವಾಗ ತೋರಿಸ್ತೀರಾ ಎಷ್ಟು ವೆಯ್ಟ್ ಲಾಸ್ ಆಯಿತು ಎಷ್ಟು ವೆಯ್ಟ್ ಲಾಸ್ ಆಯಿತು ಕೊನೆಗೂ ನೋಡೋದ್ರಲ್ಲ ಎಷ್ಟು ವೆಯ್ಟ್ ಲಾಸ್ ಆಯಿತು ನನಗೆ ಈ ಟ್ವೆಂಟಿ ಒನ್ ಡೇಸಲ್ಲಿ ಅಂತ ನಿಜವಾಗ್ಲೂ ಒಳ್ಳೆಯ ರಿಸಲ್ಟ್ಸು ನೀವೇ ನೋಡಿದ್ದೀರ ನಾನು ಏನೇನು ತೊಗೊಳ್ತಿದ್ದೆ ನಾನು ಯಾವ ರೀತಿಯಾಗಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಈ ಮಾಡ್ತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಜರ್ನಿನ ಅಂತ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಅಲ್ಲ ನನಗೂ ಅದೇ ಖುಷಿ ಈ ಚಾನಲ್ ಮೇನ್ ಇಂಟೆನ್ಷನ್ನೇ ಅದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದೆ ಇದೇ ರೀಸನ್ಗೆ ನನ್ನ ಥರನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಬೇಕು ಅಂತಲೇ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಸೊ ಸ್ವಲ್ಪ ಜನಕ್ಕಾದರೂ ಯೂಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ನಿನ್ನೆ ನಾಲ್ಕು ಕೆ ಜಿ ಫೋರ್ ಪಾಯಿಂಟ್ ಒನ್ ಕೆ ಜಿ ನಾನು ಕಡಿಮೆ ಆಗಿದ್ದೀನಿ ಸೊ ನಿನ್ನೆ ಚೀಟಿಂಗ್ ಡೇನೂ ಆಯಿತು ಏನು ಇಪ್ಪತ್ತೊಂದು ದಿನ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ವಿ ಚೀಟಿಂಗ್ ಡೇ ಇರಲೇಬೇಕು ಏನಂತೀವಿ ನಾವು ಡಯಟ್ ಮಾಡ್ತಾ ಇದ್ದೀವಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅಂದರೆ ಕಂಪಲ್ಸರಿಯಾಗಿ ಎಲ್ಲ ಬಿಟ್ಬಿಡಬೇಕು ನಮ್ಗೆ ಇಷ್ಟ ಆಗಿರೋದೆಲ್ಲ ಅಂತ ಏನೂ ಇಲ್ಲ ಬಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಾಸ್ತಿ ಚೀಟಿಂಗ್ ಡೇನ ಇಟ್ಕೊಳಕ್ಕೆ ಹೋಗಬೇಡಿ ಮಿನಿಮಮ್ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಈ ರೀತಿಯಾಗಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ಡಯೆಟ್ ಮಾಡಿದ ಮೇಲೆ ಅವಾಗ ಬೇಕಿದ್ರೆ ನೀವು ಚೀಟ್ ಮೀಲ್ ಅಥವಾ ಚೀಟ್ ಡೇ ನೀವು ಮಾಡ್ಕೊಳ್ಬೋದು ಎವ್ರಿ ವೀಕಿಗೆ ಮಾಡೋಕ್ಕೆ ಹೋಗಬೇಡಿ ಯಾವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗೆ ಒನ್ಸ್ ನಮ್ಮ ಟಾರ್ಗೆಟ್ ರೀಚ್ ಆದಮೇಲೆ ನಾವು ವೆಯ್ಟ್ ಮೇಂಟೈನ್ ಇದ್ದೀವಿ ಅಂದಾಗ ನೀವು ಎವ್ರಿ ವೀಕ್ ಚೀಟ್ ಮೀಲ್ ಚೀಟ್ ಡೇ ನೀವು ಮಾಡ್ಕೊಳ್ಬೋದು ಬಟ್ ನಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ಚೀಟ್ ಡೇಸ್ ಇವೆಲ್ಲ ಸ್ವಲ್ಪ ನಾವು ಕಡಿಮೆ ಇಟ್ಕೊಂಡಿರಬೇಕು ಆ್ಯಂಡ್ ನಂದು ಚೀಟ್ ಡೇ ಆದಮೇಲೆ ಸೊ ಹೊರಗಡೆ ಏನಾದರೂ ತಿಂದಾಗ ಮೇನಾಗಿ ನಾವೊಂದು ಏನು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತೀನಿ ಇದು ಬಂದು ಬಾಡಿನ ಎಷ್ಟು ಚೆನ್ನಾಗಿ ಡೀಟಾಕ್ಸ್ ಮಾಡುತ್ತೆ ಮೇನಾಗಿ ನಾವು ತೊಗೊಂಡಿರೋಂಥ ಜಂಕ್ ಫುಡ್ ಅಥವಾ ಏನಾದರೂ ಅನ್ಎಲ್ದಿ ಫುಡ್ ತೊಗೊಂಡಿರೋದನ್ನ ಏನಂತಾರೆ ಕಂಪ್ಲೀಟಾಗಿ ಡೈಜೆಷನ್ ಮಾಡಿಬಿಟ್ಟು ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುವಂಥ ನನ್ನ ಮೋಸ್ಟ್ ಫೇವ್ರೆಟ್ ಡಿಟಾಕ್ಸಿಫಿಕೇಷನ್ ಡ್ರಿಂಕ್ ಅಂತ ಹೇಳ್ತೀನಿ ಇದನ್ನು ನಾನು ಆಲ್ರೆಡಿ ಶೇರ್ ಮಾಡಿಕೊಂಡಿದ್ದೆ ಈ ರೆಸಿಪಿನ ಮತ್ತೆ ತೋರಿಸ್ತಾ ಇದ್ದೀನಿ ಇದಕ್ಕೇನೇನೆಲ್ಲ ಹಾಕಿದ್ದೀನಿ ಅಂತ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಐದು ನಿಮಿಷರು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಈ ಕಷಾಯನ ಕಷಾಯ ಅಂತಲೂ ಹೇಳ್ಬೋದು ಡಿಟಾಕ್ಸ್ ಏನು ಡಿ ಡಿಟಾಕ್ಸಿಫೈ ಮಾಡೋ ಡ್ರಿಂಕ್ ಅಂತಲೂ ಹೇಳ್ಬೋದು ಇದನ್ನು ನಾನು ಚೀಟ್ ಡೇ ಆದಮೇಲೆ ನೆಕ್ಸ್ಟ್ ಡೇ ತೊಗೊಂಡಿರೋದು ಏನು ಖಾಲಿ ಬಟ್ಟೆಯಲ್ಲಿ ನೆಕ್ಸ್ಟ್ ಈ ಡ್ರಿಂಕ್ ಆದಮೇಲೆ ಒನ್ ಅವರ್ ನಾನು ಏನೂ ತೊಗೊಂಡಿಲ್ಲ ಸೊ ಒನ್ ಅವರ್ ಗ್ಯಾಪ್ ಬಿಟ್ಟ ಮೇಲೆ ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೆ ಅಂತಂದರೆ ಮನೆಯಲ್ಲಿ ಎಲ್ಲರಿಗೂ ಚಪಾತಿ ಏನು ಪ್ರಿಪೇರ್ ಮಾಡಿತ್ತು ಸೊ ಮತ್ತೆ ಸಪ್ರೇಟಾಗಿ ಏನು ಮಾಡ್ಕೊಳ್ಳೋದು ಅಂಥೇಳಿ ಅದೇ ಒಂದು ಚಪಾತಿಗೆ ನಾನು ಒಂದು ಆಮ್ಲೆಟ್ ಏನು ಆಮ್ಲೆಟ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಈ ಥರದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಜಸ್ಟ್ ರೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಚಪಾತಿ ಆಮ್ಲೆಟ್ ರೋಲ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಈ ಥರ ನಾವು ಮ್ಯಾನೇಜ್ ಮಾಡ್ಕೊಬೋದು ಇದನ್ನು ಒಂದೇ ತೊಗೊಳ್ಬೇಕು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗ ಅದೇ ವೆಯ್ಟ್ ಮೇಂಟೈನ್ ಇದ್ದೀರಿ ಅಂದರೆ ಎರಡು ತಗೊಳ್ ಎರಡು ತೊಗೊಳ್ಬೋದು ನಾನಿಲ್ಲಿ ಒಂದು ಎಗ್ ಒಂದು ಚಪಾತಿ ತೊಗೊಂಡಿದ್ದೀನಿ ಎಗ್ನ ಸ್ವಲ್ಪ ಚೆನ್ನಾಗಿ ಆಮ್ಲೆಟ್ನ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿಟ್ಟು ರೋಲ್ ಮಾಡ್ಕೊಳ್ಳೋದು ಅಷ್ಟೇ ಪ್ರೋಟೀನ್ ರಿಚ್ ಆಗಿರುತ್ತೆ ಈವನ್ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ಮನೆಯಲ್ಲಿ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದಾಗ ಕ್ವಿಕ್ಕಾಗಿ ಮನೆಯಲ್ಲೇ ಇರೋದನ್ನ ಮಾಡ್ಕೊಂಡು ಬಿಡ್ಬೋದು ಫಿಲ್ಲಿಂಗ್ ಇರುತ್ತೆ ಸೊ ಯಾರಿಗೆ ಆಗಿ ಡಯಟ್ ಫುಡ್ನೆಲ್ಲ ಮಾಡ್ಕೊಳ್ ತೊಗೊ ಮಾಡಿಕೊಂಡು ತೊಗೊಳೋದಕ್ಕಾಗೋದಿಲ್ಲ ಮನೇಲಿ ಮಾಡುವಂಥ ಫುಡ್ನೇ ಯಾವ ರೀತಿಯಾಗಿ ಆಲ್ಟರ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ನಾವು ತಗೊಳ್ಬೋದು ಅಂತ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ತುಂಬ ಜನ ನಂಗೆ ಕೇಳೋದೇನು ಅಂತಂದರೆ ನೀವು ಡಯೆಟ್ ಏನು ವೆಯ್ಟ್ ಲಾಸ್ ಜರ್ನಿ ಇದ್ದೀರಲ್ಲ ಡಯಟ್ ಫುಡ್ನ ನೀವು ಮಾಡೇ ನೀವು ಮಾಡುವಂಥ ಫುಡ್ನ ಮನೇಲಿ ಎಲ್ಲರೂ ತೊಗೊಳ್ತಾರ ಎಲ್ಲರೂ ಡಯಟ್ ಮಾಡ್ತಾರಾ ಅಂತ ಕೇಳ್ತಿರ್ತಿರಲ್ಲ ಸೊ ಈ ವಿಡಿಯೋಲಿ ಚಿಕ್ಕದಾಗಿ ಲೈಕ್ ಒನ್ ಡೇಯಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ ನೋಡಿ ನಾನು ಮಾರ್ನಿಂಗ್ ಏನು ಮಾಡಿದೆ ಹೇಳಿದ್ನಲ್ಲ ಮನೆಯಲ್ಲಿ ಚಪಾತಿ ಮಾಡಿತು ಒಂದೊಂದು ಸಲ ನಾನು ಮನೆಯಲ್ಲಿ ಚಪಾತಿ ಪೂರಿ ಆ ರೀತಿಯಾಗಿ ಮಾಡಿದ್ರು ಅದನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಲೈಟಾಗಿ ಏನಾದರೂ ಸ್ಮೂತೀಸು ಅಥವಾ ಏನಾದರೂ ರಾಗಿ ಗಂಜಿ ಆ ಥರದ್ದು ಏನಾದರೂ ತೊಗೊಳ್ಬಿಡ್ತೀನಿ ಈವನ್ ಅದನ್ನು ಮಾಡ್ಕೊಳ್ಳೋಕ್ಕೂ ಅಷ್ಟೊಂದು ಟೈಮ್ ಬೇಕಾಗಲ್ಲಲ್ಲ ಸೊ ಆ ಥರ ಪ್ರಿಫರ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಸಮಟೈಮ್ಸ್ ಓವರ್ನೈಟ್ ಓಟ್ಸೂ ಮಾಡಿಟ್ಕೊಂಡಿರ್ತೀನಿ ಸೊ ಎರಡೆರಡು ಆ ಕಡೆ ನನಗೂ ಮಾಡ್ಕೋಬೇಕು ಮನೆಯಲ್ಲೂ ಮಾಡಬೇಕು ಅನ್ನೋ ಅಂಥದ್ದು ಏನೂ ಅಷ್ಟೊಂದು ಕಷ್ಟ ಆಗೋದಿಲ್ಲ ಸೊ ಈ ಥರ ನೀವು ಏನು ಪ್ಲ್ಯಾನ್ ಮಾಡ್ಕೋಬೋದು ಸೊ ಇಲ್ಲ ಅಂತಂದರೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿರೋಂಥ ಚಪಾತಿ ತೊಗೊಂಡು ನಾನು ಎಗ್ ರೋಲ್ ಮಾಡ್ಕೊಂಡ್ಬಿಟ್ಟೆ ಏನು ಚಪಾತಿ ರೋಲ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಇಲ್ಲಿ ಮಧ್ಯಾಹ್ನಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲರಿಗೂ ಸೇರಿಸಿನೇ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ನಾನು ಮಾಡೋವಂಥ ಸೊಪ್ಪಿನ ಸಾರು ಜಾಸ್ತಿ ಅದು ಸ್ಪೆಷಲಿ ಈ ಥರ ಲಾಸ್ಗೆ ಏನು ಮಾಡ್ತೀನಿ ಅಂತಂದರೆ ಸೊಪ್ಪುಗಳನ್ನ ಜಾಸ್ತಿ ಹಾಕ್ತೀನಿ ಬೇಳೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಕಡಿಮೆ ಹಾಕ್ತೀನಿ ಸೊ ಎರಡೇ ಚಿಕ್ಕ ಲೋಟ ತೊಗೊಳ್ತೀನಲ್ಲ ಎರಡು ಚಿಕ್ಕ ಲೋಟದ ಸೈಜಲ್ಲಿ ಬೇಳೆ ತೊಗೊತೀನಿ ತೊಗರಿ ಬೇಳೆ ಅದಕ್ಕೆ ಒಂದು ನಾಲ್ಕು ಕಟ್ಟಷ್ಟು ಸೊಪ್ಪುಗಳನ್ನ ಹಾಕ್ತೀನಿ ಒಂದು ಮೂರು ಕಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಮೆಂತೆ ಸೊಪ್ಪು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪಿನ ಸಾರು ನಾರ್ಮಲಾಗಿ ಯಾವ ರೀತಿಯಾಗಿ ಮಾಡ್ತೀವಲ್ಲ ಅದೇ ಥರ ಸೊಪ್ಪಿನ ಸಾರು ಮಾಡೋದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನಾವೇನಾದರೂ ರೊಟ್ಟಿ ಚಪಾತಿಗಳೆಲ್ಲ ಕೂಡ ಚೆನ್ನಾಗಿರುತ್ತೆ ಈವನ್ ನಾವು ತಗೊಳ್ಳೋ ಅಂಥ ರೈಸ್ ಜೊತೆನೂ ಚೆನ್ನಾಗಿರತ್ತೆ ಸೊ ಅದೇ ಥರ ನಾನಿಲ್ಲಿ ಏನು ಸೊಪ್ಪಿನ ಸಾರು ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಇವಾಗ ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಮನೇಲಿ ಎಲ್ಲರಿಗೂ ವೈಟ್ ರೈಸ್ನ ಮಾಡ್ತೀನಿ ಆ ಮನೇಲಿ ಅಜ್ಜಿ ಇದ್ದಾರೆ ಅವ್ರಿಗೆ ಸೊ ವೈಟ್ ರೈಸ್ ಮಾಡಿಬಿಡ್ತೀನಿ ಎಷ್ಟೊತ್ತು ಮಾಡೋದು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ವೈಟ್ ರೈಸ್ ಮಾಡಿಬಿಡ್ತೀನಿ ಅದೇ ಥರ ಇನ್ನೊಂದು ಇನ್ನೊಂದು ಏನು ಮಾಡ್ತೀನಿ ನಮಗೋಸ್ಕರ ಡಯೆಟ್ ಮಾಡ್ತೇ ಇರೋದ್ರಿಂದ ವೈಟ್ ರೈಸ್ನ ವೈಟ್ ಮಾಡಬೇಕು ವೈಟ್ ರೈಸ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತೊಗೊಳೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದಿಲ್ಲ ಅದ್ರ ಬ ಬದಲಾಗಿ ನಮಗೆ ಫೈಬರ್ ಹೆಚ್ಚಾಗಿ ಇರುತ್ತೆ ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತಲೂ ಹೇಳ್ತೀವಿ ಬ್ರೌನ್ ರೈಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಸೊ ಬ್ರೌನ್ ರೈಸ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಸ್ವಲ್ಪ ಒಂದು ಒನ್ ಅವರ್ ಹಂಗೆ ನೆನ್ಸಿಟ್ಕೊಂಡ್ಬಿಟ್ಟಿರ್ತೀನಿ ಬ್ರೌನ್ ರೈಸ್ನ ಸೊ ಅದನ್ನು ನಾನು ನನಗೆ ಮತ್ತು ನಮ್ಮ ನನ್ನ ಹಸ್ಬೆಂಡ್ಗೆ ಬ್ರೌನ್ ರೈಸ್ನ ಅದು ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಅನ್ನನ ಪ್ರಿಪೇರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಟೈಮ್ಸ್ ರೊಟ್ಟಿ ಡೈಲಿ ಆದಷ್ಟು ಜೋ ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ಈ ಥರ ತೊಗೊಳ್ತಾ ಇರ್ತೀನಲ್ಲ ಮಲ್ಟಿಗ್ರೇನ್ ಚಪಾತಿ ಸೊ ಒಂದೊಂದು ಸಲ ರೈಸ್ ತಿನ್ನಬೇಕು ಅನಿಸ್ದಾಗ ಇಲ್ಲಾಂದರೆ ಮನೇಲಿ ಈ ಥರ ಸಾರು ಮಾಡಿದಾಗ ಅದ್ರ ಜೊತೆ ನಾನೇನು ಮಾಡಿಬಿಡ್ತೀನಿ ಬ್ರೌನ್ ರೈಸ್ನ ಪ್ರಿಫರ್ ಮಾಡ್ತೀನಿ ಸೊ ಬ್ರೌನ್ ರೈಸ್ ನಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಚೂಸ್ ಮಾಡ್ಕೊತೀನಿ ಏನು ಏನು ಮಾಡಿದ್ರೆ ನನಗೆ ಜಾಸ್ತಿ ಕೆಲಸ ನಾನ್ ಸ್ಟ್ರೈನ್ ಆಗಬಾರ್ದು ಜಾಸ್ತಿ ಆ ಥರ ಮಗುನೂ ಇರುತ್ತೆ ಮಗುನೂ ಮ್ಯಾನೇಜ್ ಮಾಡಿಕೊಂಡು ಸೊ ಎಲ್ಲರಿಗೂ ಮಾಡಬೇಕು ಅಂತಂದರೆ ನನಗೂ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿನೇ ನಾನು ನನಗೆ ಯಾವ ಟೈಮಲ್ಲಿ ಏನು ಮಾಡ್ಕೋಬೇಕು ಸೊ ನನಗೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀನಿ ಆರಾಮಾಗಿ ಮಾಡ್ಕೋಬೋದು ಅಂದಾಗ ನಾನು ಸ್ವಲ್ಪ ರೆಸಿಪೀಸ್ನ ಜಾಸ್ತಿ ಟ್ರೈ ಮಾಡ್ತಿರ್ತೀನಿ ಇಲ್ಲ ನನಗೆ ತುಂಬ ಕೆಲಸ ಇದೆ ಇಲ್ಲ ಬೇರೆ ಏನಾದರೂ ಮಾಡ್ಕೋಬೇಕು ಆ ಥರ ಇದ್ದಾಗ ನನಗೆ ಅಷ್ಟೊಂದು ಮೂಡಿಲ್ಲ ಇಂಟ್ರೆಸ್ಟ್ ಇಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದಾಗ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ ಸೊ ನಾವು ಏನೇ ಮಾಡಬೇಕಂದ್ರೂ ಮೊದಲೇ ಹಿಂದಿನ ದಿನನೇ ನಾವು ಪ್ರಿಪೇರ್ ಮಾಡಿಕೊಂಡು ಏನೇನೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಏನೇ ಆಗಲಿ ಇಲ್ಲಾಂತಂದರೆ ಏನು ಮಾಡಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಲಂಚ್ಗೆ ಏನು ಮಾಡೋದು ಇಲ್ಲಾಂತಂದರೆ ಡಿನ್ನರ್ಗೆ ಏನು ಮಾಡೋದು ಆ ಥರ ಯೋಚನೆ ಮಾಡಿಕೊಂಡೇ ಬಿಡಬೇಕಾಗುತ್ತೆ ಸೊ ಮೊದಲೇ ನೀವು ಒಂದಿನ ಹಿಂದೆನೇ ನೀವು ಅದನ್ನ ರೆಡಿ ಮಾಡಿ ಏನೇನು ಮಾಡಬೇಕು ಅಂತ ನಾನು ಇಲ್ಲಿ ನೋಡಿದ್ರಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಸೊಪ್ಪಿನ ಸಾರು ಜೊತೆ ಸ್ವಲ್ಪ ಹೂಕೋಸಿಂದು ಫ್ರೈ ಮಾಡಿದ್ದೆ ಗೋಬಿ ಫ್ರೈ ಇದನ್ನು ಅಷ್ಟೇ ಎಲ್ಲ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿನೇ ಮಾಡಿರೋದು ಆ್ಯಂಡ್ ಒಂದು ಮೇನ್ ಥಿಂಗ್ ಯಾವಾಗಲೂ ಹೇಳ್ತಿರ್ತೀನಿ ಈ ಥರ ಸಾರೆಲ್ಲ ಮಾಡಿದಾಗ ಒಗ್ಗರಣೆ ಕೊಡೋ ಕೊಡೋದಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ನೀವು ವೆಯ್ಟ್ ಲಾಸ್ಗೆ ಯೂಸ್ ಮಾಡಿ ಎಕ್ಸ್ಟ್ರಾ ಆಯಿಲ್ನ ಹಾಕೋದ್ರಿಂದ ಸುಮ್ಮನೆ ಎಕ್ಸ್ಟ್ರಾ ಕ್ಯಾಲೋರೀಸ್ನ ಆಗುತ್ತೆ ಆ ಎಕ್ಸ್ಟ್ರಾ ಕ್ಯಾಲೋರೀಸ್ನ ಬರ್ನ್ ಮಾಡೋದಕ್ಕೆ ಎಷ್ಟು ಕಷ್ಟ ಗೊತ್ತಾ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಸಲ್ ಎಷ್ಟೊತ್ತು ಮಾಡಿದ್ರು ಬರೀ ಒಂದು ಅಲ್ಲಿ ಡಿಸ್ಪ್ಲೇ ಹಾಕ್ತಿರುತ್ತಲ್ಲ ಒಂದು ಟೆನ್ ಮಿನಿಟ್ಸ್ ಬ್ರಿಸ್ಕ್ ವಾಕ್ ರನ್ನಿಂಗ್ ಮಾಡಿದ್ರೆ ಅಲ್ಲಿ ಒಂದು ಥರ್ಟಿ ಫೋರ್ಟಿ ಫಿಫ್ಟಿ ಅಂತೇಳಿ ತೋರಿಸ್ತಿರುತ್ತೆ ಕ್ಯಾಲರೀಸ್ ಕೌಂಟ್ ಅಷ್ಟೇ ಬರ್ನ್ ಆಗಿರೋದು ಅವಾಗ ಗೊತ್ತಾಗುತ್ತೆ ಕ್ಯಾಲರೀಸ್ ಅಂದರೆ ಎಷ್ಟು ತಿಂದರೆ ಅಯ್ಯೋ ಸುಮ್ಮ ಸುಮ್ಮನೆ ಕ್ಯಾಲರೀಸ್ನ ತೊಗೊಳ್ತಾ ಇದ್ದೀವಲ್ಲ ಅಂತ ಸೊ ಅದಕ್ಕೆ ಹೇಳ್ತಿದ್ದೀನಿ ಆದಷ್ಟು ಅನ್ನೆಸಸರಿಯಾಗಿ ತೊಗೊಳ್ಳೋವಂಥ ಕ್ಯಾಲರೀಸ್ನ ಅವಾಯ್ಡ್ ಮಾಡಿ ಈ ಥರ ಒಗ್ಗರಣೆ ಇರಲಾರ್ದಂಥ ಸಾರು ಅಷ್ಟೊಂದೇ ನಿಮಗೆ ಡಿಫ್ರೆನ್ಸ್ ಅನ್ಸೋದೇ ಇಲ್ಲ ಹೇಳಬೇಕು ಅಂತಂದರೆ ಒಂದ್ಸಲ ನೀವು ಅದಕ್ಕೆ ಹ್ಯಾಬಿಟ್ ಮಾಡ್ಕೊಳ್ಳಿ ಅವಾಗ ಗೊತ್ತಾಗತ್ತೆ ನಿಮಗೆ ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಸಲಾಡ್ ತಪ್ಪದೇ ತೊಗೊಳ್ಳಿ ಇದರಿಂದ ನಮಗೆ ಮೇನ್ ಹೆಲ್ಪ್ ಆಗೋದು ಲಾಸ್ಗೆ ಈ ಸಲಾಡನ್ನ ತೊಗೊಂಡ್ರೆ ನಾವು ಪೋರ್ಷನ್ನ ಅಂದರೆ ಸ್ವಲ್ಪ ಒಂದೇ ರೊಟ್ಟಿ ಒಂದು ಚಪಾತಿ ಅಥವಾ ಸ್ವಲ್ಪ ರೈಸ್ ಅಷ್ಟೇ ತೊಗೊಳೋದಕ್ಕಾಗೋದು ಇಲ್ಲ ಅಂತಂದರೆ ಖಂಡಿತ ಆಗೋದಿಲ್ಲ ಬರೀ ನಾವು ಸಲಾಡನ್ನ ಬಿಟ್ಬಿಟ್ಟು ಮೇನ್ ಏನು ಫುಡ್ನ ಅಷ್ಟೇ ತೊಗೊತೀವಿ ಅಂದರೆ ಹೊಟ್ಟೆ ಅಶ್ವಾಗೇ ಬಿಡುತ್ತೆ ಅದಕ್ಕೆ ಹೇಳೋದು ಸೊ ಇದು ಬಂದುಬಿಟ್ಟು ಮಧ್ಯಾಹ್ನ ಊಟ ಮಾಡಿದೆ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊತೀನಿ ನಾನು ಆ್ಯಂಡ್ ಬ್ರೌನ್ ರೈಸೂ ಅಷ್ಟೇ ಕ್ವಾಂಟಿಟಿ ನೋಡಿ ಏನೇ ಹೆಲ್ದಿ ತೊಗೊಂಡ್ರು ಕ್ವಾಂಟಿಟಿ ಮೇಲೆ ತಪ್ಪದೆ ಗಮನ ಇಟ್ಕೊಳ್ಳಿ ಮೇನ್ ಆಗಿ ವೇಟ್ ಲಾಸ್ ಜರ್ನಿಯಲ್ಲಿ ಹಾಯ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಕಾಫಿ ಟೀ ಆಯಿತಾ ಆ್ಯಕ್ಚುಲಿ ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಟ್ ಯಾಕೋ ನನಗೆ ಮಧ್ಯಾಹ್ನದ್ದೇ ಸ್ವಲ್ಪ ಡೈಜೆಷನ್ ಆಗಿಲ್ಲ ರೈಸ್ ತೊಗೊಂಡಿದ್ದಲ್ಲ ರೊಟ್ಟಿ ಚಪಾತಿ ಯಾವ್ದಾರು ತೊಗೊಳ್ತಿದೆ ಬಟ್ ಇವತ್ತು ಏನು ಬ್ರೌನ್ ರೈಸ್ ತೊಗೊಂಡಿದ್ದೆ ಹಾಗಾಗಿನೇ ಹೆವಿ ಅನ್ನಿಸ್ತಾ ಇದೆ ಯಾಕೋ ಸೊ ಏನು ಮತ್ತೆ ಏನು ಪ್ರಿಪೇರ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಅಷ್ಟೊಂದು ಹೊಟ್ಟೆನೂ ಅಶ್ವಾಗಿಲ್ಲ ಸೊ ಆರೆಂಜಸ್ ಇದ್ದಾವೆ ಆರೆಂಜಸ್ ಇದ್ದಾವೆ ಸೊ ಹಂಗಾಗಿ ಆರೆಂಜ್ ಎರಡು ಆರೆಂಜನ್ನ ತಗೊಳ್ಳೋಣ ಅಂತ ಇದ್ದೀನಿ ಡಿನರ್ಗೆ ಆರೆಂಜಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ ಸೊ ಈ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಬೇಕು ಅಂತಂದರೆ ವಿಟಮಿನ್ ಸಿ ಹೆಚ್ಚಾಗಿರುವಂಥ ಫ್ರೂಟ್ಸು ಫ್ರೂಟ್ಸು ತಗೊಂಡ್ರೆ ಚೆನ್ನಾಗಿ ಇಷ್ಟೇ ಲೈಟ್ ಆಗಿ ಡಿನ್ನರ್ ನ ಮುಗಿಸೋಣ ಫಸ್ಟ್ ಏನ್ ಅನ್ಕೊಂಡೆ ಅಂದ್ರೆ ಚಪಾತಿ ಹಿಟ್ಟಿದೆ ಹೇಗೋ ಓಟ್ಸ್ ಮಿಕ್ಸ್ ಮಾಡಿ ಇಟ್ಟಿರುವಂತದ್ದು ಚಪಾತಿ ಮಾಡ್ಕೊಳ್ಳೋಣ ಅನ್ಕೊಂಡೆ ಅದ ಹೇಳಿದ್ನಲ್ಲ ಹೊಟ್ಟೆನೇ ಅಶ್ವಿಲ್ಲ ನನಗೆ ಸುಮ್ಮನೆ ಹೊಟ್ಟೆ ಅಶ್ವಿಲ್ಲ ಅದಂಗೆ ಯಾಕೆ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಆದ್ರೂ ತಗೊಳ್ಳೋಣ ಅಂತ ಫ್ರೂಟ್ಸ್ ನ ತಗೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕಿದ್ರೆ ಏನಾದ್ರು ಸ್ವಲ್ಪ ಲೈಟ್ ಆಗಿ ಒಂದು ಮಲ್ಟಿಗ್ರೇನ್ ಚಪಾತಿ ಇಲ್ಲ ಇಲ್ಲಾಂತಂದ್ರೆ ಸೂಪು ಅಥವಾ ಎ ಬಿ ಸಿ ಎ ಬಿ ಸಿ ಜ್ಯೂಸ್ ಆದರೂ ತೊಗೊಳ್ಬೋದು ಇಲ್ಲಾಂತಂದರೆ ನಾನು ಸಾಕಷ್ಟು ಹೈ ಪ್ರೋಟೀನ್ ದೋಸೆಗಳನ್ನ ತೋರಿಸಿದ್ದೀನಿ ಸೊ ಯಾವುದಾದ್ರೂ ದೋಸೆ ತೊಗೊಂಡ್ರೆ ನೈಟ್ ಟೈಮಲ್ಲಿ ಒಂದೇ ದೋಸೆ ತೊಗೊಳ್ರಿ ಆದಷ್ಟು ಲೈಟಾಗಿ ಡಿನ್ನರ್ನ ಮಾಡೋದಕ್ಕೆ ಟ್ರೈ ಮಾಡಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸೊ ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಮಧ್ಯಾಹ್ನ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬ್ರೌನ್ ರೈಸ್ ಅನ್ನೋದು ಬೇಗ ನಮಗೆ ಡೈಜ್ ಡೈಜೆಸ್ಟ್ ಆಗೋದಿಲ್ಲ ಯಾಕಂದರೆ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು ಸೊ ಹಾಗಾಗಿನೇ ನನಗೆ ಮಧ್ಯಾಹ್ನ ತಿಂದಿರೋದೆ ಹೊಟ್ಟೆ ಅಶ್ವ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ನೈಟ್ ಈ ರೀತಿಯಾಗಿ ಫ್ರೂಟ್ನ ತೊಗೊಂಡಿದ್ದೀನಿ ಇದ್ರ ಬದಲಾಗಿ ನಾನು ಆಪ್ಷನ್ಸ್ನ ಹೇಳಿದ್ನಲ್ಲ ಅದರಲ್ಲಿ ನೀವು ಏನಾದರೂ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಲಿ ನನಗೆ ಏನೇನು ಅನಿಸಿದೆನೋ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಇದೇ ಥರ ಡೈಲಿ ಪ್ರತಿ ಒಂದು ವೀಡಿಯೋಸಲ್ಲೂ ನಾನು ಎಷ್ಟಾಗುತ್ತೋ ಅಷ್ಟು ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಟಿಪ್ಸ್ ಆಗಿರ್ಬೋದು ಅಥವಾ ಐಡಿಯಾಸ್ ಆಗಿರ್ಬೋದು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಸೊ ಅವೆಲ್ಲ ಮಿಸ್ ಮಾಡದೆ ನೋಡಬೇಕು ಅಂತಂದ್ರೆ ನಮ್ಮ ವೀಡಿಯೋನ ಡೈಲಿ ನೋಡ್ತಾ ಇರಿ ಮತ್ತೆ ನೆಕ್ಸ್ಟ್ ವ್ಲಾಗಲಿ ಸಾಕಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ